ಸೇವೆಯೆಂಬ ಯಜ್ಞದಲ್ಲಿ ಸಬಿತಿಯಂತೆ ಉರಿಯುವ ಎನ್ನುವ ಧ್ಯೇಯ ಘೋಷ ಇವರದ್ದು. ನೊಂದ ಕುಟುಂಬಗಳಿಗೆ ಆಸರೆಯಾಗುವ ಕನಸಿನ ಕೂಸಿದು. ಕಷ್ಟ ಎಂದವರ ಮುಖದಲ್ಲಿ ನಗು ಕಾಣುವ ಕಂಗಳಿದು. ಶ್ರೀರಾಮನ ಭವ್ಯ ರಾಷ್ಟ್ರದ ಕನಸನ್ನ ಸಾಕಾರಗೊಳಿಸುತ್ತಾ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸೇವೆಯಲ್ಲಿ ಹಸ್ತಚಾಚುವ ಶ್ರೀರಾಮ ಗೆಳೆಯರ ಬಳಗ ರಿಜಿಸ್ಟರ್ಡ್ ಪುತ್ತಿಲದ ಸೇವಾ ಸುಕಾರ್ಯದ ಪಟ್ಟಿ ಇನ್ನಷ್ಟು ವಿಶಾಲಗೊಂಡಿದೆ. ಹೌದು, ಕಳೆದ ಬಾರಿ ಸುರಿದ ಭಾರಿ ಮಳೆಗೆ ಸವಿತಾ ಎಂಬವರ ಮನೆ ಗೋಡೆಯೇ ಕುಸಿದು ಹೋಗಿತ್ತು. ಪತಿ ಇಲ್ಲದ ಬದುಕಿನಲ್ಲಿ ಕೊರೋನಾ ಕಾರಣಕ್ಕೆ ಇದ್ದ ಕೂಲಿ ಕೆಲಸವೂ ಇಲ್ಲದೆ ಮೂವರು ಮಕ್ಕಳಿಗೆ ಒಪ್ಪೊತ್ತಿನ ಊಟ ಹಾಕಲು ಕಷ್ಟ ಅನ್ನುವ ಚಿಂತಾಜನಕ ಪರಿಸ್ಥಿತಿಯದು. ಬಡ ಕುಟುಂಬದ ಈ ಕರುಣಾಜನಕ ಪರಿಸ್ಥಿತಿಯನ್ನ ನೋಡುವವರೇ ಇಲ್ಲವಲ್ಲ ಅನ್ನುವಷ್ಟರಲ್ಲಿ ಸರ್ಕಾರದ ಪ್ರಾಕೃತಿಕ ವಿಕೋಪ ಅನುದಾನದಡಿ ಮನೆ ನಿರ್ಮಾಣಕ್ಕೆಂದು 48,500 ರೂಪಾಯಿ ಬಿಡುಗಡೆಯಾಯಿತು. ಈ ಅನುದಾನಕ್ಕೆ ಹಿಂದೂ ಬಾಂಧವರ ಪರಿಶ್ರಮದ ಬೆವರಿನ ಹನಿ ಜೊತೆಗೆ 248,000 ಅಂದಾಜು ವೆಚ್ಚದಲ್ಲಿ ಇದೀಗ ಸುಂದರವಾದ ಮನೆಯೊಂದು ನಿರ್ಮಾಣವಾಗಿದೆ. ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದ ಕಂಪ ಪೆರಿಯಡ್ಕ ಸಂಪರ್ಕದ ಕಣ್ಣರ್ ನೋಜಿಯ ಸವಿತಾ ಅವರ ಪಾಲಿಗೆ ಶ್ರೀರಾಮಧಾಮ ನಾಮದ ಮನೆಯೊಂದು ಇದೀಗ ನಿರ್ಮಾಣವಾಗಿದೆ. ಮನೆಯೆಂದರೆ ಅಷ್ಟೇ ಸಾಕೆ, ಮನೆಯಿಂದ ಬದುಕು ಹೋಗಲ್ಲ. ಮನೆಯೊಳಗಿನ ಮೂಲಭೂತ ಅವಶ್ಯಕತೆಗಳೂ ಬೇಕು. ಈ ಎಲ್ಲ ಮೂಲಭೂತ ಅವಶ್ಯಕತೆಗಳು ಕೂಡ ಪೂರೈಕೆಯಾಗಿದೆ. ಒಂದು ವರ್ಷದಲ್ಲಿ ಮನೆ ನಿರ್ಮಿಸಿಕೊಡಬೇಕೆಂಬ ಸಂಕಲ್ಪದಂತೆ ಈ ಮಾತನ್ನ ಈಡೇರಿಸಿ ಸಂತಸದ ನಗೆ ಬೀರುವಂತಾಗಿದೆ. ಆದರ್ಶಯುತ ಸಂಘಟನೆಯ ಹಿಂದೆ ನೂರಕ್ಕೂ ಮಿಕ್ಕಿದ ಕಾರಣದ ಕೈಗಳು ಎಡೆಬಿಡದೆ ಶ್ರಮಿಸಿವೆ. ಸುಧೀರ್ ಶೆಟ್ಟಿ ಕಂಪ ಅವರಿಂದ ದಿನಸಿ ಸಾಮಗ್ರಿಗಳು, ಗ್ರಾಮ ಪಂಚಾಯತ್ನಿಂದ ಗ್ಯಾಸ್ ಮತ್ತು ಸಿಲಿಂಡರ್ ಸೇರಿದಂತೆ ನೂರಾರು ಕರಗಳು ಜೊತೆಯಾಗಿ ಮನೆ ನಿರ್ಮಾಣದ ಕಾರ್ಯ ಪರಿಪೂರ್ಣಗೊಂಡು ಸಾಂಪ್ರದಾಯಿಕತೆಯೊಡನೆ ಹಸ್ತಾಂತರ ಹಾಗೂ ಗೃಹ ಪ್ರವೇಶ ಕಾರ್ಯಕ್ರಮವು ನಡೆಯಿತು. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರ ಕಾರ್ಯತತ್ಪರತೆ, ಅದಮ್ಯ ವಿಶ್ವಾಸ, ನಿಸ್ವಾರ್ಥ ಸಂಘಟನಾ ಚತುರತೆ ಈ ಎಲ್ಲಾ ಸುಕಾರ್ಯಗಳಿಗೂ ಸಾಕ್ಷಿಯಾಗಿದೆ. ಪುತ್ತೂರಿನ ಖ್ಯಾತ ವೈದ್ಯರಾದ ಸುರೇಶ್ ಪುತ್ತೂರಾಯ ನೂತನ ಮನೆಯ ಬೆಳಕಿನ ದೀಪವನ್ನ ಹಚ್ಚಿದ್ರು. ಈ ಸಂದರ್ಭದಲ್ಲಿ ಶ್ರೀರಾಮ ಗೆಳೆಯರ ಬಳಗದ ಅಧ್ಯಕ್ಷರಾದ ಹರೀಶ್ ನಾಯ್ಕ್, ನರಿಮೊಗರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸುಧಾಕರ್ ಕುಲಾಲ್, ಅಶೋಕ್ ಕುಮಾರ್ ಪುತ್ತಿಲ, ಅನಿಲ್ ಕುಮಾರ್ ಕಣ್ಣರ್ ನೋಜಿ, ಮುಂಡೂರು ಗ್ರಾಮ ಪಂಚಾಯತ್ ಸದಸ್ಯೆ ಅರುಣಾ ಅನಿಲ್ ಕುಮಾರ್ ಕಣ್ಣರ್ ನೋಜಿ, ಗ್ರಾಮ ಪಂಚಾಯತ್ ಸದಸ್ಯ ಬಾಲಕೃಷ್ಣ ಪೂಜಾರಿ, ಮುಂಡೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾದ ಶ್ರೀಕಾಂತ್ ಆಚಾರ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀರಾಮ ಗೆಳೆಯರ ಬಳಗದಿಂದ ಇಂದು ಒಂದು ಅಶಕ್ತ ಕುಟುಂಬಕ್ಕೆ ಒಂದು ನೆಮ್ಮದಿಯಾಗಿ ಜೀವಿಸಲು ಒಂದು ಸೂರನ್ನು ಒದಗಿಸಿಕೊಟ್ಟಂತಹ ಒಂದು ಬಹಳ ಒಂದು ಪುಣ್ಯದ ಕೆಲಸ ಆಗಿದೆ. ಇಂಥ ಶುಭ ಸಂದರ್ಭದಲ್ಲಿ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಅಶಕ್ತರಿಗೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಸಿಗದೇ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ನೆರೆಹೊರೆಯವರು, ಊರಿನವರು ಮಾನವೀಯತೆಯ ದೃಷ್ಟಿಯಿಂದ ಇಂಥ ಒಂದು ಕೆಲಸವನ್ನು ಮಾಡುವುದು ಬಹಳ ಪುಣ್ಯದ ಕೆಲಸ. ಶ್ರೀರಾಮ ಗೆಳೆಯರ ಬಳಗದಂಥ ಸಂಘಟನೆಗಳು ಇಂಥ ಉತ್ತಮವಾದಂಥ ಸಮಾಜಮುಖಿ ಕಾರ್ಯವನ್ನು ಮಾಡಲಿ. ಇಂಥ ಕೆಲಸದಲ್ಲಿ ಕೈ ಜೋಡಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ. ಆ ಪುಣ್ಯದ ಕೆಲಸದಲ್ಲಿ ಪಾಲ್ಗೊಂಡಂಥ ಪುಣ್ಯ ಎಲ್ಲರಿಗೂ ಸಿಗಲಿ ಎಂದು ಹಾರೈಸುತ್ತಾ ಈ ಮನೆಯ ಫಲಾನುಭವಿಗಳು ಸಹ ಸುಖ ಸಂತೋಷದಿಂದ ಈ ಮನೆಯಲ್ಲಿ ಬಾಳಲಿ ಎಂದು
ಬಡ ಕುಟುಂಬದ ವಿಧವೆ ಹೆಂಗಸು ಒಬ್ಬಳಿಗೆ ನೂತನವಾಗಿರತಕ್ಕಂತಹ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಯುವಕರು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿರತಕ್ಕಂಥ ಕೆಲಸ ಕಾರ್ಯಗಳು ಇವತ್ತಿನ ದಿವಸ ನಡೆದಿದೆ. ಕಳೆದ ಆಗಸ್ಟ್ 14ರಂದು ಆ ಹಳತು ಮನೆಗೆ ಗಾಳಿ ಮಳೆಗೆ ಮರ ಬಿದ್ದು ಜಖಂಗೊಂಡಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು ಸೇರಿಕೊಂಡು ಆ ಮನೆಗೆ ಟರ್ಪಲನ್ನು ಹೊದಿಸತಕ್ಕಂಥ ಸಂದರ್ಭವನ್ನು ಇವತ್ತು ನಾವೆಲ್ಲ ನೆನಪಿಸಿಕೊಳ್ತಾ ಇದ್ದೇವೆ. ಸರ್ಕಾರದ ಅನುದಾನಗಳು ಸಿಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅನೇಕ ವರ್ಷದಿಂದ ಸರ್ಕಾರದ ವಿವಿಧ ಇಲಾಖೆಗೆ ಅರ್ಜಿ ಸಲ್ಲಿಸಿದರೂ ಕೂಡ ಫಲಪ್ರದಾಯಕವಾಗದೆ ಆ ಮನೆ ಬೀಳುವಂಥ ಸ್ಥಿತಿಯಲ್ಲಿ ವಾಸಿಸಲು ಅಯೋಗ್ಯವಾಗಿರತಕ್ಕಂಥ ಸ್ಥಿತಿಯಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಆ ಮನೆಯ ಸ್ಥಿತಿಯನ್ನು ನಾವೆಲ್ಲ ಕಂಡು ಮನೆಯವರಿಗೆ ಒಂದು ಸುಂದರವಾಗಿರತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರತಕ್ಕಂಥ ಮನೆಯನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಂದು ವರ್ಷದ ಒಳಗಡೆ ಈ ಸುಂದರವಾಗಿರತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲರೂ ಸಂಕಲ್ಪವನ್ನು ಮಾಡಿದೆವು. ಇವತ್ತು ಆ ಸಂಕಲ್ಪ ಈಡೇರಿದೆ. ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಸಾಮಾಜಿಕ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಕ್ರೀಡಾ ಚಟುವಟಿಕೆಗಳು ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು, ಇವೆಲ್ಲದರಲ್ಲೇ ತಮ್ಮನ್ನು ತಾನು ತೊಡಗಿಸಿಕೊಂಡು ಒಂದು ಆದರ್ಶಯುಕ್ತವಾಗಿರತಕ್ಕಂಥ ಸಂಘಟನೆಯಾಗಿ ಶ್ರೀರಾಮ ಗೆಳೆಯರ ಬಳಗ ಇವತ್ತು ರೂಪುಗೊಂಡಿದೆ. ಆ ಕಬಡ್ಡಿಯಿಂದ ಆರಂಭ ಆಗಿರತಕ್ಕಂಥ ಸಂಘಟನೆ ಇವತ್ತು ಸುಮಾರು 100ಕ್ಕಿಂತಲೂ ಮಿಕ್ಕಿದ ಸದಸ್ಯರನ್ನು ಒಳಗೊಂಡು ಸಂದಿಗ್ಧತೆಯ ಸಂದರ್ಭದಲ್ಲಿ ಅನೇಕರಿಗೆ ಅನಾರೋಗ್ಯವಾಗಿರತಕ್ಕಂಥ ಸಂದರ್ಭದಲ್ಲಿ ಕೂಡ 2-3 ಮನೆಯವರಿಗೆ ಕಳೆದ ವರ್ಷ ಸುಮಾರು 25,000 ಸಹಾಯ ಹಸ್ತವನ್ನು ಮಾಡಿದ್ದೇವೆ. ಪ್ರಕೃತಿ ವಿಕೋಪದ ಅಡಿಯಲ್ಲಿ ಈ ಮನೆಗೆ ಮಂಜೂರಾಗಿರತಕ್ಕಂಥ ಮನೆಯನ್ನು ಕೂಡ ಸದುಪಯೋಗ ಮಾಡಿಕೊಂಡು ಉಳಿದಿರತಕ್ಕಂಥ ಎಲ್ಲ ಹಣವನ್ನು ಕೂಡ ಸಂಘಟನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಹಾಕಿ ಇವತ್ತು ಸುಂದರವಾಗಿರತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿ ನಮ್ಮ ಬದುಕಿನಲ್ಲಿ ಸಾರ್ಥಕ್ಯವನ್ನು ತಂದುಕೊಟ್ಟಿರತಕ್ಕಂಥ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಕಾರ್ಯಕರ್ತರ ಒಂದು ಪೂರ್ಣವಾಗಿರತಕ್ಕಂಥ ಶ್ರಮ ಇವತ್ತಿನ ಎಲ್ಲ ಕೆಲಸ ಕಾರ್ಯಕ್ಕೆ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ದುಂಬಿತ್ತು ಬಂಗಡಿ ಇತ್ತ ಬಂಗಡಿ ಇಪ್ಪನಗಿಂಚುಂಬೇರು ಅರುಣನ್ನರು ಅಶ್ವಕಣ್ಣರು ಮಕ್ಕಿ ಮಾಂತ ಈ ಬಲಗದಾಗ್ಲು ಪೂರ ಸೇರ್ದು ಇಂಕೊಂಜಿ ಇಲ್ಲು ನಂಚಿ ಪೊರ್ಲುಡೆ ಕಟ್ಟದು ಕೊರ್ಪಾಯರು ನಾನು ದುಂಬು ಎಂಕಲಿಂಚ ಪರೈಲುಡು ಇತ್ತ ಪರೈಲುಡು ಜರಿತು ಬಂಡು ಅನ್ನಡ್ದು ಬುಕ್ಕಂಜಿ ಹೊಸತ್ತಂಜಿ ಇಲ್ಲು ಕಟ್ಟದು ಕೊರಿಯರು. ಶ್ರೀರಾಮ ಗೆಳೆಯರ ಬೆಳಗ ಇವತ್ತು ಜನ ಮೆಚ್ಚುವಂಥ ಕೆಲಸ ಮಾಡಿದೆ. ಸುಮಾರು 2-2.5 ಲಕ್ಷ ಅಂದಾಜು ವೆಚ್ಚದಲ್ಲಿ ಒಂದು ಬಡ ವರ್ಗದವರಿಗೆ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದು ಜನ ಮೆಚ್ಚುವಂಥ ಕೆಲಸ. ಜನನಾಯಕರು ಮಾಡುವಂಥ ಕೆಲಸವನ್ನು ಇಂಥ ಸಂಘ ಸಂಸ್ಥೆಗಳು ಮಾಡಿದರೆ ಒಂದು ನಮ್ಮ ಪುತ್ತೂರಿಗೂ ಒಂದು ಕೀರ್ತಿ ತಂದಂತ ಆಗ್ತದೆ ಅಂತ ಹೇಳಿತ್ತು. ಈ ಶ್ರೀರಾಮ ಗೆಳೆಯರ ಬಳಗ ಇನ್ನೂ ಉತ್ತಮ ಕೆಲಸ ಸಮಾಜಮುಖಿ ಸೇವೆಯನ್ನು ಮಾಡಲಿ ಎಂದು ಹಾರೈಸುತ್ತಿದ್ದೇನೆ.